ಅದೇ ರೀತಿಯಾಗಿ ಯುವಕರ ಬಗ್ಗೆ ನಾವು ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ 2014ನೇ ಇಸ್ವಿಯಲ್ಲಿ ಪ್ರಧಾನಿಯವರು ಇದೇ ಬೆಳಗಾಂನಲ್ಲಿ ಕೂಡ ಘೋಷಣೆ ಮಾಡಿದ್ರು. ಬಾಗಲಕೋಟೆಯಲ್ಲಿ ಘೋಷಣೆ ಮಾಡಿದ್ರು, ಹಾವೇರಿಯಲ್ಲಿ ಘೋಷಣೆ ಮಾಡಿದ್ರು, ಬಿಜಾಪುರಲ್ಲಿ ಘೋಷಣೆ ಮಾಡಿದ್ರು, ಎಲ್ಲ ಕಡೆ ಘೋಷಣೆ ಮಾಡಿದ್ರು. ಇಲ್ಲಿ ನಡೀತಾ ಇರೋದನ್ನು ಕೆ ಪಿ ಎಸ್ ಸಿ ಕಳೆದ 4 ವರ್ಷಗಳಿಂದ ಎಫ್ ಡಿ ಎ ರಿಕ್ರೂಟ್ಮೆಂಟ್ ನಿಂತೋಗಿದೆ, ಕೆ ಪಿ ಕೆ ಎಸ್ ರಿಕ್ರೂಟ್ಮೆಂಟ್ ನಿಂತೋಗಿದೆ, ಮತ್ತು ರಿಸಲ್ಟ್ಗಳು ಕೊಡ್ತಾ ಇಲ್ಲ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ದು. ಮತ್ತು ಅಲ್ಲೂ ಸಹ ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣಗಳಾಗಿ ಎಲ್ಲರೂ ದುಡ್ಡು ಕೊಡಬೇಕು ಅಂತ ಬಾಯಿ ಬಿಟ್ಟು ಹೇಳಿದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹಂಗೆ ನಡೀತಾ ಇದೆ. ಇದರ ಬಗ್ಗೆ ಪ್ರಧಾನಮಂತ್ರಿ ಏನು ಕೆಂಪಕೋಟೆಯಿಂದ ಹೇಳದರಲ್ಲ ಭ್ರಷ್ಟಾಚಾರ ವಿರುದ್ಧ ನಾನು ಕರ್ಮ, ಅವ್ರಿಗೇನಾದರೂ ಆತ್ಮಶಕ್ತಿ ಇದೆಯಾ ಕರ್ನಾಟಕದ ಒಂದು ಸಚಿವನ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳಕ್ಕೆ ಇಲ್ಲ ಅವ್ರಿಗೆ ಯಾವ್ದು ಅಂತ. ನಾಳೆ ನೋಡೋಣ, ಮಂಗಳೂರಲ್ಲಿ ಬಂದರ್ಗಾ ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕು ಅಂತ ಅವರು ಹೇಳಿ ಒಂದು ಪಬ್ಲಿಕ್ ಮೀಟಿಂಗ್ ಮಾಡೋದಿದ್ದಾರೆ. ಪತ್ರಕರ್ತರ ಮುಂದೆ ಅವ್ರು ಪತ್ರಕರ್ತರ ಪ್ರಶ್ನೆಯಿಂದಾನೆ ಹೆದರ್ತಾರೆ, ಅವರು ಯಾವ ಪತ್ರಕರ್ತರ ಜೊತೆ ಮಾತನಾಡಕ್ಕೆ ಹೆದರ್ತಾರೆ, ಯಾಕೆಂದ್ರೆ ಪತ್ರಕರ್ತರ ನೇರವಾಗಿ ಪ್ರಶ್ನೆ ಅವ್ರಿಗೆ ಕೇಳ್ತಾ ಹೋಗ್ತಾರೆ ಅವರಿಗೆ. ಅದೇ ರೀತಿಯಾಗಿ ಪೆರಿಫರಲ್ ರಿಂಗ್ ರೋಡ್ ಬೆಂಗಳೂರಲ್ಲಿ ಏನು 3,000 ಕೋಟಿಯಿಂದ ಏನು ಪ್ರಾರಂಭ ಆಯ್ತಲ್ಲ ಅದಕ್ಕೆ ಹಿಂತಗೊಳ್ಳೋದು ಮುಂದಾಗೋದು, ಇವತ್ತು 20,000 ಕೋಟಿಗೆ ಹೋಗಿದೆ. ಅವರ ಸ್ನೇಹಿತರಿಗೆ ಅದರಿಂದ ಲಾಭ ಆಗಲಿ ಅಂತ ಅವ್ರ ಕಡೆ ಇರೋ ಜಡ್ ಪಿ ಉಪಾಧ್ಯಕ್ಷ ಇದ್ದಾನೆ, ಮತ್ತೆ ಅವ್ರಿಗೆ ಇವ್ರಿಗೆಲ್ಲ ಬೆನಿಫಿಟ್ ಆಗೋ ಕತೆ ಅಂತ. ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಪೇರ್ ಪಾರ್ಟ್ಸ್ ತಗೊಳ್ಳೋಂಥ ಕಂಪನಿಗೆ ಐ ಟಿ ಕಂಪ್ನಿದು ಆರ್ಡರ್ಗಳು ಕೊಡ್ತಾರೆ ಮಾನ್ಯ ಅಶ್ವತ್ಥನಾರಾಯಣ ಅವರ ಖಾತೆ ಮೂಲಕ ಅಲ್ಲಿ ಅದ್ರ ಮೂಲಕ ಕೊಡ್ತಾರೆ, ಆದರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡಿ ನೀವು ಅಷ್ಟು ದೂರ ಹೋಗುವ ಅವಶ್ಯಕತೆ ಇಲ್ಲ. ಈ ಹಿಂದೆ ಬಿಟ್ಕಾಯಿನ್ ಅಂತ ಇಷ್ಟು ಹೇಳಿದಾರೆ, ಬಿಟ್ಕಾಯಿನ್ ಬಗ್ಗೆ ಏನು ಮಾಡಿದ್ದಾರೆ, ಯಾರಾದರೂ ಒಬ್ರಿಗಾದರೂ ಹಿಡ್ಕೊಂಡು ಒಳಗಾಕಿದಾರ? ಬಿಟ್ಕಾಯಿನ ದೊಡ್ಡ ಫಲಾನುಭವಿಗಳು ಈ ಸರ್ಕಾರ ನಡೆಸ್ತಾ ಇರೋ ದುರೀಂಡ್ರೆ ಕೆಲವು ಕಡೆತು ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪುತ್ರರ ಹೆಸರು ಕೂಡ ನೇರವಾಗಿ ಆರೋಪ ಬಂದ್ರು ಸಹ ಯಾವ ಇನ್ವೆಸ್ಟಿಗೇಷನ್ ಆಗಿದೆ? ಬಿಟ್ಕಾಯಿನ್ ಅನ್ನೋದು ಅಂತಾರಾಷ್ಟ್ರೀಯ ಹಗರಣ, ಅದರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಮೌನವಾಗಿದ್ದಾರೆ, ಯಾಕೆ ಒಂದು ತನಿಖೆ ಕೂಡ ನಡೆಸಿಲ್ಲ, ಒಂದು ತನಿಖೆನೂ ನಡೆದಿಲ್ಲ? ಭ್ರಷ್ಟಾಚಾರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಕೆಂಪಕೋಟೆಯಿಂದ ಇದು ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಮಾಡ್ತೀನಂತ. ಬೆಂಗಳೂರಲ್ಲಂತೂ ದುರಾಡಳಿತದಿಂದ ಮಾಫಿಯಾ ಮೇಲ್ ಮಾಫಿಯಾ, ಒಂದು ಗಾರ್ಬೇಜ್ ಮಾಫಿಯಾ, ಮಣ್ಣಿನ ಮಾಫಿಯಾ, ಪಾರ್ಕಿಂಗ್ ಮಾಫಿಯಾ, ಲೇವಾದೇವಿ ಮಾಫಿಯಾ, ಅಷ್ಟು ಬೇರೆ ಬೇರೆ. ನೀವು ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಅಂಗಾನಗಳಿಗೆ ನೀವು ಹತ್ರ ಹೋಗಿ ನೀವು ಅಲ್ಲೊಂದು ಮಾಫಿಯಾ ಇರುತ್ತೆ, ಅಲ್ಲೊಂದು ಪ್ರಶ್ನೆ ಮಾಡೋದು. ಅದೇ ರೀತಿಯ ನಾನು ಟ್ರಾನ್ಸ್ಪೋರ್ಟ್ ಇಲಾಖೆ ಬಗ್ಗೆ ನಾಳೆ ಒಂದು ಬೇರೆ ಪ್ರೆಸ್ ಮೀಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀನಿ, ಯಾವ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಪೂರ್ಣ ರೀತಿಯಾಗಿ ಕಟ್ಟು. ನಾನಂತೂ ಇನ್ನೂ ಆ ರೋಹಿತ್ ಚಕ್ರತೀರ್ಥ ಕಮಿಟಿ ಮತ್ತು ಇವ್ರದ್ದು ಕೇಸರೀಕರಣ ಬಗ್ಗೆ ಮಾತ್ರ ಆಯಿತು, ಬೇಕಾದ ಬಣ್ಣ ಹೊಡೆಯಲಿ ಅವ್ರ ಸರ್ಕಾರ ಇದೆ ಮಾಡ್ಕೊ ಹೋಗಲಿ, ಅದಕ್ಕೆ ಅವ್ನು ಕೊನೆಯಾದರೂ ಗೊಳಿಸೋದು ಬೇಡವ. ಕೇಸರೀಕರಣ ಮಾಡೋಕ್ಕೂ ಧೈರ್ಯ ಇಲ್ಲ ಇವ್ರಿಗೆ, ಕೇಸರಿ ಸರ್ಕಾರ ಅಂತಾರಲ್ಲ ಆ ಕೇಸರೀಕರಣ ಮಾಡೋಕ್ಕೂ ಇವ್ರಿಗೆ ದಮ್ ಇಲ್ಲ. ಅವ್ರಿಗೆ ಹಿಂದೆ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ತಾರೆ, ಎರಡು ಅವ್ರ ಕಾರ್ಯಕರ್ತರೇ ಅವ್ರ ಮೈ ಮೇಲೆ ಬಿದ್ದಿದ್ದಾರೆ, ಅವ್ರ ಕಾರ್ಯಕರ್ತರೇನೆ ಕೊಲೆಗೆ ಶರಣ ಆಗಿದ್ದಾರೆ. ಸುಮ್ಮನೆ ಕಣ್ಣು ಒರೆಸೋದು, ಒಂದು ಪರಿಹಾರ ಕೊಡ್ತೀನಿ ಅನ್ನೋದು, ಅಲ್ಲಿ ಹೋಗೋದು, ಮತ್ತೆ ಹಂಗು ಮಾಡಿಬಿಡ್ತೀನಿ ಹಿಂಗು ಮಾಡಿಬಿಡ್ತೀನಿ ಅಂತ. ಕೇವಲ ಇವರೆಲ್ಲ ಸೋಷಿಯಲ್ ಮೀಡಿಯಾ ಪಹಲ್ವಾನ್ರು, ಇವರೆಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಬಲಿಷ್ಠವಾಗಿದ್ದಾರೆ ಪಹಲ್ವಾನ್ರು, ಮತ್ತೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾ ಗೂಂಡಾಗಳಿಗೆ ಸೃಷ್ಟಿ ಮಾಡಿದ್ದಾರೆ, ಬೇರೆಯವರು ಬೈತಾ ಹೋಗ್ಲಿ. ಇವತ್ತಿನ ದಿನ ಆಡಳಿತದಲ್ಲಿ ಡಬಲ್ ಇಂಜಿನ್ ಮೇಲೆ ಇಲ್ಲಿ ಇದ್ರೆ ಅಂತ ಸುವರ್ಣ ಅವಕಾಶ ಇದೆಲ್ಲ, ಅದನ್ನು ಉಪಯೋಗ ಮಾಡಲಾರ್ದೆ 6.5 ಕೋಟಿ ಜನರಿಗೆ ಮೂರ್ಖ ಮಾಡೋ ಒಂದೇ ಅಲ್ಲ, ಇವ್ರಿಗೆ ಬೇಕಾಗಿರೋ ದುಡ್ಡಲ್ಲಿ ನೀವೇನು ನೋಡಿದರೆ, ನಾವೇನು ಡೀಟೇಲ್ ಹೇಳ್ತಾ ಹೋದರೆ ನೀವೇ ನಾನು ಗೊತ್ತಿದೆ, ಹಾಲು ಮೊಸರು ಅಕ್ಕಿ ಬೇಳೆ ಮೇಲೆ ಜಿ ಎಸ್ ಟಿ ಅದು 25 ಕೆಜಿಗೆ ಹಾಕಿ ಮೇಲ್ನವ್ರಿಗೆ ಬಿಡಿ. ಯಾವ ಸೈಂಟಿಫಿಕ್ ಅಸೆಸ್ಮೆಂಟ್ ಪ್ರಕಾರ ಇವರು ಆ ರೀತಿ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ? ಅದಕ್ಕಿಂತ ಮುಂಚೆ ನಾನು ತಮ್ಮ ಗಮನಕ್ಕೆ ಏನು ತರ್ತೀನಿ, ತಾವೆಲ್ಲರೂ ನೋಡಿದಿರಿ ಲೋಕಾಯುಕ್ತ ಬಗ್ಗೆ ಇವ್ರು ಏನು ನಿಲುವು ಏನು ಕೊಟ್ಟಲ್ಲ, ನಾವು ಅಧಿಕಾರಕ್ಕೆ ಬಂದು 24 ಗಂಟೆಗಳು ತೆಗೆದು ಬಿಡ್ತೀವಿ ಅಂತ, ಆದರೆ ಪೂರ್ಣ ರೀತಿಯಾಗಿ ವಿಫಲರಾದರು. ಅದೇ ಒಂದು ಪಿ ಐ ಎಲ್ ಮುಖಾಂತರ August 11ಕ್ಕೆ ಆದೇಶ ಬಂತು ಹೈಕೋರ್ಟ್ದು, ಇವತ್ತು 20 ದಿನ ಆಗಿದೆ. 20 ದಿನ ಆದ ನಂತರನೂ ಲೋಕಾಯುಕ್ತಗೆ Section 2 CRPC ಪ್ರಕಾರ ಪೊಲೀಸ್ ಸ್ಟೇಷನ್ ಪವರ್ಸ್ ಕೊಡಬೇಕು, ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಇನ್ನು ಏನು ತನಿಖೆಯಲ್ಲಿರೋ ಪ್ರಕರಣಗಳಿದೆಲ್ಲ ACBಯಿಂದ ಲೋಕಾಯುಕ್ತಗೆ ವರ್ಗಾವಣೆ ಆಗಬೇಕು, ಇದುವರೆಗೂ ಒಂದು ಗೌರ್ಮೆಂಟ್ ಆರ್ಡರ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಶ್ಯೂ ಮಾಡಿಲ್ಲ. ಯಾಕೆ ಇಶ್ಯೂ ಮಾಡಿ? ಯಾಕೆಂದ್ರೆ ಇವ್ರಿಗೆ ಹೆಂಗಾನು ಮಾಡಿ ಮುಂದೆ ತಳ್ಳಬೇಕು.
ಈ ಕಳೆದ 20 ದಿನಗಳಿಗೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಡೆದಿಲ್ವಾ? ಭ್ರಷ್ಟಾಚಾರ ಮಾಡಿದವರು ಮೌಜು ಮಸ್ತಿ ಒಳಗೆ 20 ದಿನದಲ್ಲಿ ಒಂದು ತನಿಖೆನೂ ನಡೆದಿಲ್ಲ, ಒಂದು ರೈಡ್ ಕೂಡ ನಡೆದಿಲ್ಲ. ಮತ್ತೆ ಡೈರೆಕ್ಟ್ ಆಗಿ ಕರಪ್ಷನ್ಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್ ನೀವೇ ನೋಡಿ. 2019 ಜೂನ್ ಜುಲೈ ಒಳಗೆ ಈ ಸರ್ಕಾರ ಹುಟ್ಟಿರೋದೇ ಕರಪ್ಷನ್ ಮೇಲೆ, ಹುಟ್ಟಿರೋದೇ ಕರಪ್ಷನ್ ಮೇಲೆ. ಆ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರದಿಂದ ಅದಕ್ಕೆ ಮುರಿದಾಕಿ ಆ ಬಾಂಬೆ ಒಳಗೆ ಹೋಗಿ ಎಲ್ಲೆಲ್ಲ ರೂಮ್ ಒಳಗೆ ಹಾಕಿ ಅವ್ರದೆಲ್ಲ ಒಂದು ವಿಡಿಯೋ ಸಿ ಡಿ ಎಲ್ಲ ತೆಗೆದು ಈ ವಿಡಿಯೋ ಸಿ ಡಿ ಎಲ್ ನಮ್ದು ಹಾಕಬಾರ್ದು ಅಂತ ಅವ್ರನ್ನ ಹೇಳಿ ಅಷ್ಟು ನೈತಿಕವಾಗಿ ಪತನ ಹೊಂದಿರೋ ದುರಾಡಳಿತದಲ್ಲಿ ಎಸಗಿರೋ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಸರ್ಕಾರಕ್ಕೆ ಒಂದು ದಿನ ಕೂಡ ಮುಂದಿರಕ್ಕೆ ಅವಕಾಶವಿಲ್ಲ.